नये बिग ब्रेकिंग न्यूज के स्वागत नानु पृथ्वीराज हारनहल्ली इडी देशदाद्यंत भारत बंद के करेयन्नु नीडलागिदे नम्म राज्यद मट्टिगे नोडोदाद्रे भारत बंद एफेक्ट एल्लू कूड अष्ट काणता इल्ल बरी प्रतिभटनेगे मात्र सीमित आदंते काणिस्ता इदे राज्यद राजधानिगे बरोण फस्ट राज्यद राजधानियल्लू कूड भारत बंद बिसि तट्टिल्ल बेंगळूरिनल्लि एंदिनंते इदे जनजीवन बस आटो क्याब मेट्रो प्रति ओंदर संचार कूड़ा एंदिनंतने इरुवंतदु अंगडी मुंगट्टुगळु कूड़ा एंदिनंतने तेरेदिवे जनजीवन कूड़ा अष्टे एंदिनंतने इरुवंतदु एल्ला आफीसुगळु कूड़ा ओपन आगतिदवे होटेलुगळु कूड़ा तेरेदिदवे मारुकट्टेगळु कूड़ा ओपन इरुवंतदु मालुगळु ओपन इदे मेजेस्टिकनल्लि बलवंतवागि बंद्गे प्रयत्न माडिदंत सारा गोविंदु नेतृत्वद अंद्रे तंड बस तडियुवंत प्रयत्नवन्न ಮಾಡಿದ್ರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಅವರು ಬಸ್ ಸಂಚಾರಕ್ಕೆ ಅಡ್ಡಿ ಮಾಡಲಿಕ್ಕೆ ಮುಂದಾದಂತ ಹಿನ್ನೆಲೆಯಲ್ಲಿ ಬಸ್ ಸಂಚಾರಕ್ಕೆ ಅನುವನ್ನ ಮಾಡ್ಕೊಟ್ಟಿದ್ದಾರೆ ನಂತರ ಪೊಲೀಸರು ಕೆಲ ಹೊತ್ತಲ್ಲೇ ಕೆಆರ್ಪುರಂನಿಂದ ಹೊರಡಲಿದೆ ರ್ಯಾಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಅವರು ಅಲ್ಲಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಅಲ್ಲಿಂದ ರ್ಯಾಲಿ ಕೂಡ ಹೊರಡಲಿರುವಂತದ್ದು ना मतलब कड़े निम्हे तोर्ता दृश्यवली गमनता मेजेस्टिकलू याद रीतिया ऐरपेर आगे बस संचार इना बस संचार तड़ियों निटली सारा गोविंद नेतृत्व टीम अल मुद्दे पोलिस वशक् पड़े बेगू कड़े आर गंटेलू कूड़ा एलू बंद एफेक्ट का कड़ कड़ मात्र प्रतिभटनाकार ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ತಮ್ಮ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಬಿಟ್ರೆ ಇನ್ಯಾವುದೇ ರೀತಿಯಾದಂತ ಎಫೆಕ್ಟ್ ಅಂತ ಕಾಣಿಸ್ತಾ ಇಲ್ಲ ನಿಮಗೆ ಎಡಭಾಗದ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇರುವಂತದ್ದು ಅದು ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಬಸ್ ಅನ್ನು ತಡೆಯುವಂತ ನಿಟ್ಟಿನಲ್ಲಿ ಸಾರಾ ಗೋವಿಂದು ನೇತೃತ್ವದ ಒಂದು ಟೀಮ್ ಮುಂದಾಗ್ತಿದ್ದ ಹಾಗೆ ಆ ಟೀಮ್ ನವರನ್ನೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆ ತಂಡದವರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆಯಲಾಯಿತು ನಿಮಗೆ ಆ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ವಿ ರೈತ ಸಂಘಟನೆ ಜೊತೆಗೆ ಕರವಿಯವರು ಕೂಡ ಸಾಥ್ ಕೊಟ್ಟಿದ್ರು ಸಾರಾ ಗೋವಿಂದಗೆ ಇನ್ನ ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿ ಎಂದಿನಂತೆ ಬಸ್ ಸಂಚಾರ ಇದೆ ಇನ್ನ ಕೆಆರ್ ಮಾರ್ಕೆಟ್ ಕೂಡ ಅಷ್ಟೇ ಅತಿ ದೊಡ್ಡ ಮಾರ್ಕೆಟ್ ಕೆಆರ್ ಮಾರ್ಕೆಟ್ ನಲ್ಲೂ ಕೂಡ ಸಂಚಾರ ಎಂದಿನಂತೆ ಇರುವಂತದ್ದು ಯಾವುದೇ ರೀತಿಯಾದಂತ ಬಂದ್ ಎಫೆಕ್ಟ್ ತಟ್ಟಿಲ್ಲ ಇನ್ನ ಮೆಜೆಸ್ಟಿಕ್ ಅಂತ ಬಂದಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ನಿಲ್ದಾಣ ಇದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಇದೆ ಮೆಟ್ರೋ ಬಸ್ ಮೆಟ್ರೋ ನಿಲ್ದಾಣ ಆಗಿರಬಹುದು ಟ್ರೈನ್ ಪ್ರತಿಯೊಂದು ಕೂಡ ಓಡತನೇ ಇದೆ ಸ್ಯಾಟಲೈಟ್ ನಿಲ್ದಾಣದಲ್ಲಿ ಎಂದಿನಂತೆ ಸಂಚಾರ ಇದೆ ಬೆಳಗ್ಗೆ 4 ಗಂಟೆಯಿಂದಲೇ ಬಸ್ ಸಂಚಾರ ಆರಂಭವಾಗಿರುವಂತದ್ದು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಮೈಸೂರು ಮಂಡ್ಯ ಕೊಡಗು ಬಸ್ಗಳ ಸಂಚಾರ ಅಲ್ಲಿಂದ ಹೋಗುತ್ತೆ ಮೈಸೂರು ಮಂಡ್ಯ ಕೊಡಗಿಗೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಬಸ್ ಸಂಚಾರ ಕಡಿಮೆ ಆಗೋದಾಗ್ಲಿ ಅಥವಾ ಬಸ್ ಸಂಚಾರನೇ ಇಲ್ಲದೆ ಇರೋದಾಗ್ಲಿ ಏನು ಎಫೆಕ್ಟ್ ಆಗಲಿಲ್ಲ ಎಂದಿನಂತೆ ಅಲ್ಲೂ ಕೂಡ ಬಸ್ ಸಂಚಾರ ಇರುವಂತದ್ದು ಬಸ್ಗಾಗಿ ನಿಲ್ದಾಣಕ್ಕೆ ಪ್ರಯಾಣಿಕರು ಬರ್ತಾ ಇದ್ದಾರೆ ಪ್ರಯಾಣಿಕರಲ್ಲೂ ಕೂಡ ಆತಂಕ ಕಾಣಿಸ್ತಾ ಇಲ್ಲ ಅಲ್ಲಿ ಬಸ್ ನಿಲ್ದಾಣದ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಇರುವಂತದ್ದು ಬೆಂಗಳೂರಿನಲ್ಲಿ ಭಾರತ್ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ನಾ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ನೋಡ್ಕೊಂಡ್ರಣ ಕೇಂದ್ರದ ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಇವತ್ತು ಭಾರತದಾದ್ಯಂತ ರೈತಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿರುವಂತದ್ದು ನಾವೀಗ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದೀವಿ ಈ ಒಂದು ಭಾರತ ಬಂದ್ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಪೊಲೀಸ್ ಕಟ್ಟೆಚ್ಚರನ ವಹಿಸಲಾಗಿದೆ ನನ್ನ ಹಿಂಭಾಗದಲ್ಲಿ ನೀವು ನೋಡಬಹುದು ಕೆಎಸ್ಆರ್ಪಿ ತುಕಡಿಯನ್ನು ಸಹ ಇಲ್ಲಿ ನಿಯೋಜಿಸಲಾಗಿದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಕೂಡ ಇದೆ ಪಕ್ಕದಲ್ಲೇ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೂಡ ಇರುವಂತದ್ದು ಬೆಳಗ್ಗೆ 4 ಗಂಟೆಯಿಂದಲೇ ಕೆಎಸ್ಆರ್ಟಿಸಿ ಬಸ್ಗಳು ಈಗಾಗಲೇ ಸಂಚಾರವನ್ನು ಆರಂಭಿಸಿರುವಂತದ್ದು ಹಾಗೆ ಜನರು ಸಹ ಹಿಂದಿನಂತೆ ಬರ್ತಾ ಇದ್ದಾರೆ ನಿನ್ನೆ ಭಾನುವಾರ ಆದ ಕಾರಣ ಹಲವಾರು ಡಿಪೋಗಳಿಂದ ಬಂದಿರುವಂತ ಬಸ್ಗಳು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇಲ್ಲಿ ತಂಗಿರುವಂತದ್ದು ಬೆಳಗ್ಗೆ 4 ಗಂಟೆಯಿಂದಲೇ ಬಸ್ಗಳ ಸಂಚಾರ ಆರಂಭವಾಗಿದೆ ಮೈಸೂರು ಕೊಳ್ಳೇಗಾಲ ಚಾಮರಾಜನಗರ ಮಂಡ್ಯ ಮದ್ದೂರು ಈ ಭಾಗಕ್ಕೆ ಹೆಚ್ಚು ಬಸ್ಗಳು ಇಲ್ಲಿಂದ ಹೋಗುವಂತದ್ದು ನೀವು ನೋಡ್ತಾ ಇರಬಹುದು ಎಂದಿನಂತೆ ಬಸ್ ಸಂಚಾರ ಆಗಿದೆ ಅಂತಾನೆ ಹೇಳಬಹುದು ಇನ್ನು ಈಗ ಕೆಲವೇ ನಿಮಿಷಗಳ ಹಿಂದಷ್ಟೇ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಆದಂತ ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು ಸಹ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು ಇಲ್ಲಿ ಯಾವ ರೀತಿ ಬಂದೋಬಸ್ತ್ ಮಾಡಲಾಗಿದೆ ಅನ್ನೋದನ್ನ ಒಂದು ಮೇಲ್ವಿಚಾರಣೆಯನ್ನು ಸಹ ನಡೆಸಿದ್ರು ಅವರು ಹೇಳಿದಂತ ಮಾಹಿತಿ ಪ್ರಕಾರ ಇದುವರೆಗೂ ಸಹ ಯಾವುದೇ ರೀತಿ ಅಂತ ಒಂದು ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಹಾಗೆ ಬೆಂಗಳೂರಿನಾದ್ಯಂತ ಒಂದು ಕಟ್ಟೆಚ್ಚರವನ್ನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಅಂತ
ಇನ್ನು ಸಾಮಾನ್ಯವಾಗಿ ಬಂದ್ ಕರೆ ನೀಡಿದಾಗ ಕೆಎಸ್ಆರ್ಟಿಸಿ ಆಗಿರಬಹುದು ಹಾಗೂ ಬಿಎಂಟಿಸಿ ಬಸ್ಗಳ ಮೇಲೆ ಒಂದು ಕಲ್ಲು ತೂರಾಟ ಆಗಿರಬಹುದು ಅಥವಾ ಬಸ್ಗಳನ್ನು ತಡೆ ಹಿಡಿಯುವಂತಹ ಒಂದು ಕೆಲಸಗಳು ಸಹ ಆಗಾಗ ನಡೀತಾ ಇರುತ್ತೆ. ಆದರೆ ಇವತ್ತು ಇದುವರೆಗೂ ಸಹ ಆ ರೀತಿಯಾದಂಥ ಯಾವುದೇ ಘಟನೆಗಳು ವರದಿಯಾಗಿಲ್ಲ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಭಾರತ ಬಂದ್ಗೆ ಒಂದು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನ ಭಾರತ್ ಬಂದ್ಗೆ ದಾಸನಾಪುರ ಮಾರ್ಕೆಟ್ನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. 40% ಮಾರುಕಟ್ಟೆ ಬಂದ್ ಆಗಿದೆ. ಇನ್ನು ಬಂದ್ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಲಾಗಿದೆ. ತರಕಾರಿ, ಈರುಳ್ಳಿ, ಆಲೂಗೆಡ್ಡೆ ಮಂಡಿಯನ್ನು ಕ್ಲೋಸ್ ಮಾಡಲಾಗಿರುವಂಥದ್ದು. ಒಂದೊಂದ್ಸಲಿ ಬಂದ್ ಮಾಡಿರ್ತಾರೆ, ಇನ್ನೊಂದೊಂದ್ಸಲಿ 10 ಗಂಟೆ ನಂತರ ಓಪನ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿ ವ್ಯಾಪಾರಿಗಳು ಮುಂದಾಗುವಂಥದ್ದು. ಸದ್ಯಕ್ಕಂತೂ ಕ್ಲೋಸ್ ಮಾಡಿ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ದಾಸನಾಪುರ ಮಾರ್ಕೆಟ್ ನಿಮಗೆ ತೋರಿಸ್ತಾ ಇದ್ವಿ, ಅಲ್ಲಿ ತರಕಾರಿ ಮಾರ್ಕೆಟ್ ಆಲ್ಮೋಸ್ಟ್ ಬಂದ್ ಆಗಿದೆ. ಇದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೋಡ್ಕೊಳ್ಳೋಣ. ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ನೀಡಿರುವ ಭಾರತ್ ಬಂದ್ಗೆ ಇಂದು ದೇಶಾದ್ಯಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಸ್ತೆ ತಡೆ ಕೂಡ ನಡೀತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದುವರೆಗೂ ಕೂಡ ಕಂಡು ಬರ್ತಾ ಇಲ್ಲ. ಆದ್ರೆ ಬೆಂಗಳೂರಿನ ಮಾರ್ಕೆಟ್ಗಳಲ್ಲಿ ಹೇಗಿದೆ ಅಂತೇಳಿ ನೋಡ್ತಾ ಬಂದಾಗ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ದಾಸನಪುರ ಮಾರ್ಕೆಟ್ ಅಲ್ಲಿ ತರಕಾರಿ ಸೇರಿದಂತೆ ಕೆಲ ಅಂಗಡಿಗಳೇನಿದಾವೆ ಅಲ್ಲಿ ಕ್ಲೋಸ್ ಆಗಿರೋದು ಕಂಡು ಬರ್ತಾ ಇದೆ. ನಾವೀಗ ಬೆಂಗಳೂರಿನ ದಾಸನಪುರ ಮಾರ್ಕೆಟ್ ಹತ್ರ ಇದೀವಿ. ಇದು ಈರುಳ್ಳಿ, ಆಲೂಗಡ್ಡೆ ಮತ್ತು ತೋಟಗಾರಿಕೆ ಬೆಳೆಗಳೇನಿದಾವೆ ಅವುಗಳ ಮಾರ್ಕೆಟ್ ಇದು. ಮತ್ತು ಪಕ್ಕದಲ್ಲೇ ಹೋದ್ರೆ ತರಕಾರಿ ಮಾರ್ಕೆಟ್ ಕೂಡ ಇದೆ. ಇಲ್ಲಿ ಬಹುತೇಕ ಅಂಗಡಿಗಳು ಬಂದ್ ಆಗಿರೋದು ಕಂಡು ಬರ್ತಾ ಇದೆ. ಆರಂಭದಲ್ಲಿ ಒಂದೆರಡು ಶಾಪ್ಗಳು ತೆರೆದಿದ್ದು ಬಿಟ್ರೆ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿ ಇರೋದು ಕಂಡು ಬರ್ತಾ ಇದೆ. ಇನ್ನು ಅವನ್ನ ಹೊರತುಪಡಿಸಿದಂತೆ ಬೇರೆ ಬೇರೆ ಶಾಪ್ಗಳೇನಿದಾವೆ ಬಹುತೇಕ ಕ್ಲೋಸ್ ಆಗಿರೋದು ಕಂಡು ಬರ್ತಾ ಇದೆ. ಈಗಾಗಲೇ ನ್ಯೂಸ್ 18ಗೆ ತರಕಾರಿ ಮಾರುಕಟ್ಟೆಯ ಅಧ್ಯಕ್ಷರೇನಿದ್ದಾರೆ ಅವರು ಮಾಹಿತಿಯನ್ನು ಕೊಟ್ಟಿರೋದಂದ್ರೆ 200ಕ್ಕೂ ಹೆಚ್ಚು ಅಂಗಡಿಗಳನ್ನ ನಾವು ಕ್ಲೋಸ್ ಮಾಡಿದ್ದೇವೆ, ಭಾರತ್ ಬಂದ್ಗೆ ನಾವು ಬೆಂಬಲವನ್ನ ಕೊಟ್ಟಿದ್ದೇವೆ, ಕೃಷಿ ಕಾಯ್ದೆ ಏನಿದೆ ಆ ತಿದ್ದುಪಡಿ ಮಾಡಬೇಕು, 3 ಕಾಯ್ದೆಗಳಿದ್ದಾವೆ ಅವುಗಳನ್ನ ತಿದ್ದುಪಡಿ ಮಾಡಬೇಕು ಅಂತೇಳಿ ರೈತರು ಏನ್ ಕರೆ ನೀಡಿರುವಂತಹ ಬಂದ್ಗೆ ನಮ್ಮ ಬೆಂಬಲ ಇರುತ್ತೆ, ಪ್ರತಿಭಟನೆಯಲ್ಲೂ ಕೂಡ ನಾವು ಭಾಗವಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ದಾಸನ್ಪುರ ಇದು ಮಾರ್ಕೆಟ್ ಏನಿದೆ ಈ ಮಾರ್ಕೆಟ್ ಅಲ್ಲಿರುವಂತ ಬಹುತೇಕ ಅಂಗಡಿಗಳು ಇದು ಆರಂಭದಲ್ಲಿ ಬರುವಂತ ಮಾರ್ಕೆಟ್ ಅಲ್ಲಿರುವಂತ ಅಂಗಡಿಗಳು ಈರುಳ್ಳಿ, ಆಲೂಗಡ್ಡೆ ಮತ್ತು ಬೇರೆ ಬೇರೆ ಬೆಳ್ಳುಳ್ಳಿ ಸೇರಿದಂತೆ ಬೇರೆ ಬೇರೆ ಬರುವಂತ ಶಾಪ್ಗಳೇನಿದಾವೆ ಇವು ಕ್ಲೋಸ್ ಆಗಿರೋದು ಕಂಡು ಬರ್ತಾ ಇದೆ. ವೆಹಿಕಲ್ ಕೂಡ ಎಲ್ಲವೂ ಕೂಡ ಎಂದಿನಂತೆ ಅಲ್ಲಿ ನಿಂತಿರೋದು ಕೂಡ ಕಂಡು ಬರ್ತಾ ಇದೆ. ಇದು ಹೊರತುಪಡಿಸಿದಂತೆ ಯಶವಂತಪುರ ಮಾರ್ಕೆಟ್ ನಲ್ಲಿ ಯಾವುದೇ ರೀತಿಯಾಗಿ ಈ ದೃಶ್ಯಗಳು ಕಂಡು ಬರ್ತಾ ಇಲ್ಲ. ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ತರಕಾರಿ ಸೇರಿದಂತೆ ಬೇರೆ ಬೇರೆ ಮಾರ್ಕೆಟ್ ಏನಿದೆ ಅಲ್ಲಿ ಓಪನ್ ಆಗಿರೋದು ಕಂಡು ಬರ್ತದೆ. ಆದ್ರೆ ದಾಸನ್ಪುರ ಏನಿದೆ ಇದು ಎಕ್ಸ್ಟೆನ್ಷನ್ ಆಗಿ ಹೊಸದಾಗಿ ಆಗಿರುವಂತಹ ಮಾರುಕಟ್ಟೆ, ಒಂದು ಶಾಪ್ ತೆರೆದಿರೋದು ಕಂಡು ಬರ್ತಾ ಇದೆ ಈರುಳ್ಳಿ. ಸೊ ಇನ್ನೂ ಹಲವೆಡೆಗೆ ಕೆಲ ಶಾಪ್ಗಳು ಮಾತ್ರ ಕ್ಲೋಸ್ ಮಾಡಿದ್ದಾರೆ. 40%ಕ್ಕಿಂತಲೂ ಹೆಚ್ಚು ಮಾರ್ಕೆಟ್ಗಳು ಕ್ಲೋಸ್ ಆಗಿರೋದು ಅಂದ್ರೆ ಮಾರ್ಕೆಟ್ ಒಳಗಡೆ ಇರುವಂತಹ ಅಂಗಡಿಗಳು ಕ್ಲೋಸ್ ಆಗಿರೋದು ಕಂಡು ಬರ್ತಾ ಇದೆ. ಮಾರ್ಕೆಟ್ ಅಲ್ಲಿ ಎಕ್ಸ್ಟೆನ್ಷನ್ ಹೊಸದಾಗಿ ಶುರು ಆಗಿರುವಂತಹ ಈ APMC ಮಾರ್ಕೆಟ್ ಅಲ್ಲಿ 40%ರಷ್ಟು ಬಂದ್ ಆಗಿರೋದು, ಬಂದ್ ಮಾಡಿ ಭಾರತ್ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ